ಆಮೇಲೆ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಅಸೆಂಬ್ಲಿ ಕರೀತಾ ಇದ್ದೀವಿ. ಸೋಮವಾರ ಮಂಗಳವಾರ ಗವರ್ನರ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಯಾಕೆಂದರೆ ಹೊಸ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಆಗಬೇಕು, 24ನೇ ತಾರೀಕಿನೊಳಗಡೆ ಕಾನ್ಸ್ಟಿಟ್ಯೂಟ್ ಆಗಬೇಕು. ಅದಕ್ಕೋಸ್ಕರವಾಗಿ ಕರೀತಾ ಇದ್ದೀವಿ. ಪ್ರೋಟೆಮ್ ಸ್ಪೀಕರು ಸೀನಿಯರ್ ಮೋಸ್ಟ್ ದೇಶಪಾಂಡೆ ಅವರು ಇದ್ದಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸದಸ್ಯರು ಪ್ರಮಾಣ ವಚನ ಸ್ವೀಕಾರ ಅಲ್ಲಪ್ಪ, ಪ್ರಮಾಣ ವಚನ ತಗೋಬೇಕಲ್ವೇನಪ್ಪ, ಪ್ರಮಾಣ ವಚನ ತಗೋಬೇಕಲ್ಲ. ಆಮೇಲೆ ಆ ಸೆಷನ್ನಲ್ಲೇ ಹೊಸ ಸ್ಪೀಕರು ಕೂಡ ಆಯ್ಕೆ ಮಾಡ್ತೀವಿ. ಇದು ಪ್ರೋಟೆಮ್ ಸ್ಪೀಕರ್ ಮಾತ್ರ ಪ್ರಮಾಣ ವಚನ ಕೊಡಿಸೋರು, ಅವರು ಅಸೆಂಬ್ಲಿನ ನಡೆಸೋರು, ಅವರು ಪ್ರಮಾಣ ವಚನ ಬೋಧನೆ ಮಾಡೋರು. ಅದಾದಮೇಲೆ ನ್ಯೂ ಸ್ಪೀಕರ್ ವಿಲ್ ಬಿ ಎಲೆಕ್ಟೆಡ್. ಆಯ್ತಲ್ಲ, ಆಮೇಲೆ ಏ ಕೇಳ್ರಿ ಇಲ್ಲಿ. ಆಮೇಲೆ ಇನ್ನು ಉಳಿದ ವಿಚಾರಗಳ ಬಗ್ಗೆ ಎಲ್ಲ ನನಗೆ ಕ್ಯಾಬಿನೆಟ್ ಆಥರೈಸ್ ಮಾಡಿದೆ. ಯು ವಿಲ್ ಟೇಕ್ ಎ ಡಿಸಿಷನ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಕ್ಯಾಬಿನೆಟ್ ಕೊಲೀಗ್ಸ್. ಥ್ಯಾಂಕ್ ಯು. I will come back to you. I will come back to you.